ಅಭಿಮಾನಿಗಳ ಆರಾಧ್ಯ ದೈವ ತಮಿಳುನಾಡಿನ ತಲೈವ ಕನ್ನಡದ ಕಂದ ರಜನಿಕಾಂತ್ ಅವರಿಗೆ ಇಂದು ಎಪ್ಪತ್ತನೇ ಹುಟ್ಟುಹಬ್ಬದ ಸಂಭ್ರಮ ಕೋಟ್ಯಾಂತರ ಅಭಿಮಾನಿಗಳು ಶಿವಾಜಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳ ಮಹಾಪೂರವನ್ನೇ ಹರಿಸುತ್ತಾರೆ ರ ಸಿನಿ ರಸಿಕರ ಪಾಲಿನ ಆರಾಧ್ಯ ದೈವ ತಮಿಳುನಾಡಿನ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗಿಂದು ಎಪ್ಪತ್ತನೇ ಹುಟ್ಟುಹಬ್ಬದ ಸಂಭ್ರಮ ಅವರ ಕೋಟ್ಯಾಂತರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ತಮ್ಮ ಮನೆಯ ಸಂಭ್ರಮದಂತೆ ಆಚರಣೆ ಮಾಡ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆಯೇ ಚೆನ್ನೈನ ರಜನಿ ನಿವಾಸದ ಬಳಿ ಅವರ ಅಭಿಮಾನಿಗಳು ಅವರಿಗೆ ಶುಭ ಕೋರೋದಕ್ಕೆ ಜಮಾಯಿಸಿದ್ರು ಕಾದು ಕುಳಿತಿದ್ರು ಇನ್ನು ರಜನಿಕಾಂತ್ ಹುಟ್ಟುಹಬ್ಬಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಶುಭಾಶಯ ತಿಳಿಸಿದ್ದಾರೆ ಪ್ರೀತಿಯ ರಜನಿಕಾಂತ್ ಅವರೇ ನಿಮಗೆ ಜನ್ಮದಿನದ ಶುಭಾಶಯಗಳು ನೀವು ಸುದೀರ್ಘ ಮತ್ತು ಆರೋಗ್ಯಕರ ಜೀವನ ನಡೆಸುವಂತಾಗಲಿ ಅಂತ ಮೋದಿ ಟ್ವೀಟ್ ಮಾಡೋದ್ರ ಮೂಲಕ ವೇಶ್ ಮಾಡಿದ್ದಾರೆ ಕಾಲಿವುಡ್ ಸಿನಿಮಾಗಳ ಮೂಲಕ ದೊಡ್ಡ ಮಟ್ಟದ ಸಾಧನೆ ಮಾಡಿರುವ ರಜನಿಕಾಂತ್ ಕನ್ನಡ ಹಿಂದಿ ತೆಲುಗು ಮಲಯಾಳಂ ಭಾಷೆಗಳಲ್ಲೂ ಕೂಡ ನಟಿಸುವ ಮೂಲಕ ಜನಮನಗೆದಿದ್ದಾರೆ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿರುವ ಅವರ ಬರ್ತ್ಡೇ ಪ್ರಯುಕ್ತ ಈ ಎಲ್ಲಾ ಭಾಷೆಯ ಎಪ್ಪತ್ತು ಸೆಲೆಬ್ರಿಟಿಗಳು ಕಾಮನ್ ಡಿಪಿ ಬಿಡುಗಡೆ ಮಾಡಿದ್ದಾರೆ ಆರ್ ರೆಹಮಾನ್ ಸುನಿಲ್ ಶೆಟ್ಟಿ ದೊಲ್ಕರ್ ಸಲ್ಮಾನ್ ರಶ್ಮಿಕಾ ಮಂದಣ್ಣ ಕೀರ್ತಿ ಸುರೇಶ್ ಸೇರಿದಂತೆ ಅನೇಕರು ಕಾಮನ್ ಡಿಪಿ ರಿಲೀಸ್ ಮಾಡಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಈ ಬಾರಿ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ನೀಡುವುದು ಖಚಿತ ಆಗಿದೆ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸುತ್ತಾರೆ ಎಂಬ ನಿರೀಕ್ಷೆ ಹೆಚ್ಚಿದೆ ಈ ಕುರಿತಂತೆ ಇತ್ತೀಚೆಗಷ್ಟೇ ಅವರು ರಜನಿ ಮಕ್ಕಳ್ ಮಂಡ್ರಂ ಸಂಘಟನೆಯ ಪ್ರಮುಖರ ಜೊತೆ ಸಭೆ ನಡೆಸಿದರು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ತಮ್ಮ ಪಕ್ಷವನ್ನ ಲಾಂಚ್ ಮಾಡುವುದಾಗಿ ಹೇಳಿದ್ದಾರೆ ರಾಜಕೀಯಕ್ಕೆ ಎಂಟ್ರಿ ನೀಡ್ತಾ ಇರುವ ರಜನಿಕಾಂತ್ ಅವರು ಇದೇ ಡಿಸೆಂಬರ್ ಮೂವತ್ತೊಂದರಂದು ಒಂದು ಪ್ರಮುಖ ಘೋಷಣೆ ಮಾಡಲಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಅವರ ನಿಲುವು ಏನು ಎಂಬುದು ಅಂದು ಗೊತ್ತಾಗಲಿದೆ ರಜನಿಯ ಪಕ್ಷದ ಬಗ್ಗೆಯೂ ಡಿಸೆಂಬರ್ ಮೂವತ್ತೊಂದರಂದು ಸ್ಪಷ್ಟ ಮಾಹಿತಿ ಹೊರಬೀಳಲಿದೆ ಆ ಕಾರಣಕ್ಕಾಗಿ ಅಭಿಮಾನಿಗಳು ಚಿತ್ರರಂಗದ ಗಣ್ಯರು ಮಾತ್ರವಲ್ಲದೆ ಇಡೀ ರಾಜಕೀಯ ವಲಯವೇ ಆ ದಿನಕ್ಕಾಗಿ ಕಾಯ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಎಕ್ಸ್ಪ್ರೆಸ್ ಟಿವಿ